ನಮಸ್ತೆ ಮಕ್ಕಳೇ, ಹೇಗಿದ್ದೀರಿ ಎಲ್ಲರೂ? ಮನೆಯಲ್ಲಿ ಆರಾಮಾಗಿದ್ದೀರಲ್ಲ ಮಕ್ಕಳೇ? ನಾವಿವತ್ತು ಪಾಠ ನಾಲ್ಕು, ಲ ಡ ಇ ಉ ಕ ಅಕ್ಷರ ಪಾಠವನ್ನು ನಾವು ಪ್ರಾರಂಭ ಮಾಡೋಣ ಮಕ್ಕಳೇ. ಇಲ್ಲಿ ನೋಡ್ರಿ, ಇಲ್ಲೇನಿದೆ? ಲ ಡ ಇ ಉ ಕ ಈ ಐದು ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಪದಗಳನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿ ನೋಡ್ರಿ, ಲ ಅಕ್ಷರಕ್ಕೆ ಸಂಬಂಧಪಟ್ಟಂತೆ ಪದ ಯಾವುದಿದೆ ನೋಡ್ರಿ? ಸ ಲ ಗ ಸಲಗ, ಸ ಲ ಗ ಸಲಗ. ನಂತರ ಡ ಅಕ್ಷರಕ್ಕೆ ಸಂಬಂಧಪಟ್ಟಂತೆ ಪದ ಯಾವುದಿದೆ ನೋಡ್ರಿ? ಕ ಡ ಗ ಕಡಗ, ಕ ಡ ಗ ಕಡಗ. ಇನ್ನು ಡ ಅಕ್ಷರಕ್ಕೆ ಯಾವ ಪದ ಇದೆ ನೋಡ್ರಿ? ಯಾವ ಚಿತ್ರ ಇದೆ ನೋಡ್ರಿ? ಇದು ಕೈಗೆ ಹಾಕುವಂತಹ ಕಡಗದ ಚಿತ್ರ. ಮತ್ತಿಲ್ಲಿರುವಂತಹ ಪದ ಯಾವುದು? ಕ ಡ ಗ ಕಡಗ. ಇನ್ನು ಈ ಅಕ್ಷರಕ್ಕೆ ಸಂಬಂಧಪಟ್ಟಂತೆ ಇನ ಅಂತ ಇದೆ. ಇನ ಅಂದ್ರೆ ಏನೇಳ್ರಿ ಮಕ್ಕಳೇ? ಸೂರ್ಯ. ಇನ್ನು ನಂತರ ಅಕ್ಷರ ಯಾವುದು? ಊ. ಊ ಊಟ. ಊ ಊಟ. ಊಟ ಅಂತಂದ್ರೆ ನಾವು ಊಟ ಮಾಡ್ತೀವಿಲ್ಲ, ನಾವು ತಿನ್ನುವಂತಹ ಪದಾರ್ಥಗಳಿಗೆ ಊಟ ಅಂತೇಳಿ ಕರಿತೀವಿ. ಇನ್ನು ಕೊನೆಯ ಅಕ್ಷರ ಯಾವುದಿದೆ ನೋಡ್ರಿ? ಕ ಕರಗ. ಕರಗ ಅಂತಂದ್ರೆ ಇದೊಂದು ದಸರಾ ಹಬ್ಬದಂತೆ ಇರುವಂತಹ ಮಹೋತ್ಸವ. ಇದು ಈ ಕರಗ ಹಬ್ಬ ಬಂದು ಬೆಂಗಳೂರಿನಲ್ಲಿ ಬಹಳ ಫೇಮಸ್ ಇದೆ ಈ ಹಬ್ಬ. ಯಾವುದು ಹೇಳ್ರಿ? ಕ ಕರಗ. ಬೆಂಗಳೂರಿನಲ್ಲಿ ಕರಗ ಉತ್ಸವವನ್ನು ಮಾಡ್ತಾರೆ. ಅದು ಬಹಳ ಪ್ರಸಿದ್ಧಿಯನ್ನು ಹೊಂದಿದೆ, ಬಹಳ ಪ್ರಖ್ಯಾತಿಯನ್ನು ಹೊಂದಿದೆ. ಬೆಂಗಳೂರು ಕರಗ ಅಂತಂದರೆ ದಸರಾ ಮಹೋತ್ಸವ ಥರನೇ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಅದನ್ನು ವೀಕ್ಷಣೆ ಮಾಡೋಕ್ಕೆ ಸುತ್ತಮುತ್ತಲಿನ ಎಲ್ಲ ಜನರು ಅಲ್ಲಿ ನೆರೆದಿರ್ತಾರೆ. ನೆರೆದಿರ್ತಾರೆ ಅಂತಂದರೆ ಸೇರಿರ್ತಾರೆ ಆ ಹಬ್ಬದ ಆಚರಣೆಯನ್ನು ನೋಡಲಿಕ್ಕೆ. ಹಾಗಾದರೆ ನೋಡಿ ಮಕ್ಕಳೇ, ಮೊದಲನೇ ಅಕ್ಷರ ಯಾವುದು? ಲ. ಲ ಇಂದ ಬರುವಂತಹ ಪದ ಯಾವುದು ಹೇಳ್ರಿ? ಸ ಲ ಗ ಸಲಗ. ಈ ನೋಡ್ರಿ ಮಕ್ಕಳೇ, ಸಲಗ ಅನ್ನೋ ಪದಕ್ಕೆ ಆನೆ ಅಂತನೂ ಬರುತ್ತೆ ಅರ್ಥ, ಮತ್ತು ಮರದ ತೊಟ್ಟಿಲು ಅಂತನೂ ಬರುತ್ತೆ. ಸಲಗ ಅಂತ ಅಂದರೆ ಮರದ, ದೊಡ್ಡ ಮರದ ಕೊರಡಿನಿಂದ ಮಾಡಿರುವಂತಹ ಮರದ ತೊಟ್ಟಿಲಿಗೆ ಸಲಗ ಅಂತೇಳಿ ಕರಿತೀವಿ. ಮತ್ತು ಸಲಗ ಇದೆ, ಸಲಗ ಅಂತ ಅಂದರೆ ಆನೆಗೂ ಸಹಿತ ನಾವು ಕರಿತೀವಿ. ಹಾಗಾದರೆ ಪರೀಕ್ಷೆಯಲ್ಲಿ ಬಂದಾಗ ನಿಮಗೆ ಸಲಗ ಅಂತ ಕೊಟ್ಟಾಗ ಇದೇ ಮರದ ತೊಟ್ಟಿಲನ್ನೇ ನೀವು ಗುರುತಿಸಬೇಕೇ ಹೊರತು ಆನೆಯನ್ನು ಗುರುತಿಸಿದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಯಾಕಂದರೆ ನಿಮ್ಮ ಪಠ್ಯಕ್ರಮದ ಪ್ರಕಾರ ಸಲಗ ಅಂತ ಅಂದರೆ ಮರದ ತೊಟ್ಟಿಲು ಅಂತ ಅರ್ಥ. ಆಯಿತಾ? ಇನ್ನು ಕಡಗ. ಕಡಗ ಅಂತ ಅಂದರೆ ಏನಿಲ್ರಿ, ಕೈಗೆ ಹಾಕುವಂತಹ ಬಳೆಗೆ ಕಡಗ ಅಂತೇಳಿ ಕರಿತೀವಿ. ಆಯಿತಾ? ಇನ್ನು ನಂತರ ಬರೋದು ಈ ಇನ. ಈ ಇನ ಅಂತ ಅಂದರೆ ಸೂರ್ಯ. ಸೂರ್ಯನಿಗೆ ಮತ್ತೊಂದು ಪರ್ಯಾಯ ಪದ ಇದೆ, ಅದು ಯಾವುದಪ್ಪ ಅಂದರೆ ಇನ. ಇನ್ನು ಊ ಊಟ. ನಾವು ದಿನದಲ್ಲಿ ಮೂರು ಬಾರಿ ಊಟ ಮಾಡ್ತೀವಿ, ಹೌದಾ? ಬೆಳಗ್ಗೆ ತಿಂಡಿ ಅಂತ ತಿಂತೀವಿ, ನಾಷ್ಟ ಅಂತ ಮಾಡ್ತೀವಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ, ಹೌದಾ? ಊಟ ಅಂತ ಅಂದರೆ ನಮ್ಮ ದೇಹಕ್ಕೆ ಬೇಕಾಗುವಂತಹ ಶಕ್ತಿಯನ್ನು ಪಡೀಲಿಕ್ಕೆ ನಾವು ಊಟವನ್ನು ತಿಂತೀವಿ, ಹೌದಾ? ಊ ಊಟ. ಕ ಕರಗ. ಕರಗ ಅಂದರೆ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಇದು ಒಂದು ಉತ್ಸವ ಮಹೋತ್ಸವ ಅಂತೇಳಿ ಹೇಳಬಹುದು. ಇದನ್ನು ನಾವು ಬೆಂಗಳೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತೀವಿ. ಆಯಿತಾ? ಈ ಬೆಂಗಳೂರಿನಲ್ಲಿ ಕರಗ ಅಂತಿದ್ದಾಗ ಟಿವಿನಲ್ಲಿ ತೋರಿಸ್ತಾರೆ ಮಕ್ಕಳೇ, ಆವಾಗ ನೋಡ್ರಿ. ಕರಗ ಮಹೋತ್ಸವ ಅಂತ ಅಂದರೆ ಬಹಳ ವಿಜೃಂಭಣೆಯಿಂದ ಆಚರಿಸುವಂತಹ ಹಬ್ಬ. ಈಗ ಪ್ರಸ್ತುತ ಪರಿಸ್ಥಿತಿ ಆಗಿರೋದ್ರಿಂದ ಸ್ವಲ್ಪ ಸರಳತೆಯಿಂದ ಆಚರಣೆ ಮಾಡ್ತಾರೆ. ತಿಳಿತಲ್ಲ? ಇನ್ನು ಮುಂದಿನ ಹೆಡಿಂಗ್ ನೋಡೋದಾಯ್ತಂದ್ರೆ ನೋಡ್ರಿ ಮಕ್ಕಳೇ, ಮೊದಲನೇದು ಲ ಡ ಇ ಉ ಕ ಅಕ್ಷರ ಪಾಠಕ್ಕೆ ಸಂಬಂಧಪಟ್ಟಂತಹ ಈ ಚಿತ್ರಗಳನ್ನು ನೋಡಿದ್ರಿ, ಆ ಚಿತ್ರಗಳಿಗೆ ಸಂಬಂಧಪಟ್ಟಂತಹ ಪದಗಳನ್ನು ನೋಡಿದ್ರಿ.
ಈ ಚಿತ್ರಗಳಿಗೆ ಸಂಬಂಧಪಟ್ಟಂತಹ ಪದಗಳನ್ನು ನೋಡಿ ಇದರ ಅರ್ಥವನ್ನು ಸಹಿತ ನೀವು ತಿಳ್ಕೊಂಡ್ರಿ. ಹಾಗಾದ್ರೆ ಮುಂದಿನ ಹೆಡಿಂಗ್ ನೋಡ್ರಿ, ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸಲು ತಿಳಿಸಿ. ಉಚ್ಚಾರಣೆ ಅಂತಂದ್ರೆ ಅಕ್ಷರಗಳ ಉಚ್ಚಾರ ಅಂತಂದ್ರೆ ಅಕ್ಷರಗಳನ್ನು ಸರಿಯಾಗಿ ನಿಮಗೆ ಹೇಳಲಿಕ್ಕೆ ಬರಬೇಕು. ಉಚ್ಚಾರ ಅಂತಂದ್ರೆ ಏನು ಹೇಳಿ ಮಕ್ಕಳೇ, ನಿಮಗೆ ಅಕ್ಷರವನ್ನು ಸರಿಯಾಗಿ ಹೇಳಲಿಕ್ಕೆ ಬರಬೇಕು. ಲ ಢ ಈ ಉ ಕ ಲ ಡ ಈ ಉ ಕ ಲ ಡ ಈ ಉ ಕ ಈ ರೀತಿಯಾಗಿ ಅಕ್ಷರಗಳನ್ನ ಉಚ್ಚಾರ ಮಾಡಬೇಕು. ನೋಡಿ ಮಕ್ಕಳು ಇನ್ನೊಮ್ಮೆ ಹೇಳ್ತೀನಿ, ಇದು ಯಾವ ಅಕ್ಷರ ಹೇಳ್ರಿ, ಇದು ಯಾವ ಅಕ್ಷರ, ಇದು ಯಾವ ಅಕ್ಷರ, ಇದು ಯಾವ ಅಕ್ಷರ, ಇದು ಯಾವ ಅಕ್ಷರ? ವೆರಿ ಗುಡ್, ಇದು ಲ ಅಕ್ಷರ, ಇದು ಡ ಅಕ್ಷರ, ಮತ್ತಿದು ಇ ಅಕ್ಷರ, ಮತ್ತಿದು ಉ ಅಕ್ಷರ, ಮತ್ತಿದು ಕ ಅಕ್ಷರ. ಹಾಗಾದ್ರೆ ಮೊದಲನೇ ಅಕ್ಷರವನ್ನು ಯಾವ ರೀತಿ ಉಚ್ಚಾರ ಮಾಡ್ಬೇಕು ಹೇಳ್ರಿ, ಲ ಲ. ಎರಡನೇ ಅಕ್ಷರ ಡ ಡ. ಮೂರನೇ ಅಕ್ಷರ ಇ ಇ. ನಾಲ್ಕನೇ ಅಕ್ಷರ ಉ. ಐದನೇ ಅಕ್ಷರ ಕ ಕ. ತಿಳಿತಲ್ಲ, ಲ ಸಲಗ, ಡ ಕಡಗ, ಇ ಇನ, ಉ ಊಟ, ಕ ಕರಗ. ಈ ರೀತಿಯಾಗಿ ಅಕ್ಷರಗಳನ್ನು ಉಚ್ಚಾರ ಮಾಡಲಿಕ್ಕೆ ಕಲಿಬೇಕು. ಅಕ್ಷರಗಳ ಉಚ್ಚಾರ ಸ್ಪಷ್ಟ ಆಗಬೇಕಪ್ಪ ಅಂತಂದರೆ ನೀವು ಉಚ್ಚಾರ ಅಂದರೆ ಅಭ್ಯಾಸ ಮಾಡಬೇಕು. ತಿಳಿತಲ್ಲ, ಅಭ್ಯಾಸ ಅಂತಂದರೆ ಜಾಸ್ತಿ ನೀವು ಓದಬೇಕು, ಅಕ್ಷರಗಳನ್ನು ಓದಬೇಕು. ತದನಂತರ ನಿಮಗೆ ಅಕ್ಷರಗಳ ಉಚ್ಚಾರ ಸ್ಪಷ್ಟವಾಗಿ ಬರುತ್ತೆ. ತಿಳಿತಲ್ಲ, ಯಾರಿಗಿನ್ನು ಅಕ್ಷರ ಸರಿಯಾಗಿ ಉಚ್ಚಾರ ಆಗೋದಿಲ್ಲಲ್ಲ, ಅವರು ನಿಮ್ಮ ಪಾಲಕರ ಸಹಾಯದಿಂದ ಅಕ್ಷರಗಳ ಉಚ್ಚಾರವನ್ನು ಸರಿಯಾಗಿ ತಿಳ್ಕೊಳ್ರಿ. ಇನ್ನು ಮುಂದೆ ಬರುವಂಥದ್ದು ಯಾವುದು ಹೇಳ್ರಿ, ಲ ಡ ಇ ಉ ಕ ಅಕ್ಷರಗಳನ್ನು ಬಾಣದ ಗುರುತಿನ ಸಹಾಯದಿಂದ ಯಾವ ರೀತಿ ಬರಿಬೇಕಂತೇಳಿ. ಇಲ್ಲಿ ನೋಡ್ರಿ, ಚುಕ್ಕಿಗಳ ಸಹಾಯದಿಂದ ಯಾವ ರೀತಿ ಬರಿಬೇಕಂತೇಳಿ ಕೊಟ್ಟಿದ್ದಾರೆ. ಬಾಣದ ಗುರುತು ಒಂದು ಎರಡು ಮೂರು, ಮೂರು ಬಾಣದ ಗುರುತುಗಳ ಸಹಾಯದಿಂದ ಲ ಅಕ್ಷರವನ್ನು ಬರಿಬೇಕು. ಈ ರೀತಿಯಾಗಿ ಲ ಅಕ್ಷರವನ್ನು ಬಾಣದ ಗುರುತಿನ ಸಹಾಯದಿಂದ ಬರಿಬೇಕು. ತಿಳಿತಲ್ಲ, ಇನ್ನು ಡ ಅಕ್ಷರ ಬಾಣದ ಗುರುತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಏಳು ಬಾಣ ಗುರುತಿನ ಸಹಾಯದಿಂದ ಡ ಅಕ್ಷರವನ್ನು ಬರಿಬೇಕು. ಬಾಣದ ಗುರುತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಬಾಣದ ಗುರುತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು. ಇನ್ನು ಈ ಅಕ್ಷರ ಬಾಣದ ಗುರುತು ಒಂದು ಎರಡು ಮೂರು ನಾಲ್ಕು ಐದು ಆರು, ಬಾಣದ ಗುರುತು ಒಂದು ಎರಡು ಮೂರು ನಾಲ್ಕು ಐದು ಆರು, ಬಾಣದ ಗುರುತು ಒಂದು ಎರಡು ಮೂರು ನಾಲ್ಕು ಐದು ಆರು, ಆರು ಬಾಣದ ಗುರುತಿನ ಸಹಾಯದಿಂದ ಅಕ್ಷರವನ್ನು ಬರಿಬೇಕು. ಇನ್ನು ನಂತರ ಬರುವಂಥದ್ದು ಊಟ ಕಾಣಿಸ್ತಿದೆಯಲ್ಲ, ಯಾವ ರೀತಿ ಬರಿಬೇಕು ಊ ಅಕ್ಷರವನ್ನು ಅಂತೇಳಿ. ಬಾಣದ ಗುರುತು ಒಂದು ಎರಡು ಮೂರು ನಾಲ್ಕು ಐದು ಆರು, ಆರು ಬಾಣ ಗುರುತುಗಳ ಸಹಾಯದಿಂದ ಊ ಅಕ್ಷರವನ್ನು ನಾವು ಬರೀಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ, ಊಟ ಊಟ ಹೌದಾ. ಇನ್ನು ಕೊನೆಯ ಅಕ್ಷರ ಯಾವುದೇನ್ರಿ, ಕ ಕ ಕಡಗ ಹೌದಾ, ಕ ಕಡಗನೂ ಬರುತ್ತೆ ಕ ಕರಗನೂ ಬರುತ್ತೆ. ಇನ್ನು ನೋಡ್ರಿ ಬಾಣದ ಗುರುತುಗಳನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು, ಎಂಟು ಬಾಣದ ಗುರುತುಗಳ ಸಹಾಯದಿಂದ ಕ ಅಕ್ಷರವನ್ನು ಬರಿಬೇಕು. ನೋಡ್ರಿ ಬಾಣದ ಗುರುತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು, ಹೀಗೆ ಎಂಟು ಬಾಣ ಗುರುತುಗಳ ಸಹಾಯದಿಂದ ನಾವು ಕ ಅಕ್ಷರವನ್ನು ಬರೀಲಿಕ್ಕೆ ಕಲ್ತ್ಕೋಬೇಕು.
ಹಾಗಾದರೆ ಮಕ್ಕಳೇ ನಾವಿವತ್ತು ಚಿತ್ರ ನೋಡಿ ಪದವನ್ನು ಗುರುತಿಸೋದು ಪದವನ್ನು ಉಚ್ಚಾರ ಮಾಡೋದನ್ನ ಕಲ್ತ್ವಿ ಜೊತೆಗೆ ಲ ಡ ಇ ಉ ಕ ಅಕ್ಷರಗಳ ಉಚ್ಚಾರವನ್ನು ಕಲ್ತ್ವಿ ಮತ್ತು ಬಾಣದ ಗುರುತಿನ ಸಹಾಯದಿಂದ ಈ ಅಕ್ಷರಗಳನ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ ಬರಿಬೇಕು ಅನ್ನೋದನ್ನ ಸಹಿತ ನಾವು ಇವತ್ತಿನ ತರಗತಿಯಲ್ಲಿ ನೋಡಿದ್ದೀವಿ ಇನ್ನು ಮುಂದಿನ ತರಗತಿಯಲ್ಲಿ ಈ ಪದಗಳನ್ನು ಯಾವ ರೀತಿ ಓದಬೇಕು ಅನ್ನೋದನ್ನ ನೋಡೋಣ ಮಕ್ಕಳೇ ಓಕೆ ಸೊ ಇವತ್ತಿನ ಹೋಮ್ವರ್ಕ್ ಏನಪ್ಪಾ ಅಂತಂದರೆ ಎಲ್ಲರೂ ಕನ್ನಡ ಪುಸ್ತಕ ಸ್ಕೂಲ್ನಲ್ಲಿ ಅವೈಲಬಲ್ ಇದೆ ಸೊ ಆದಷ್ಟು ಬೇಗ ಬಂದು ಸ್ಕೂಲ್ ಬುಕ್ಸ್ನ ಕನ್ನಡ ಬುಕ್ನ ಕಲೆಕ್ಟ್ ಮಾಡಿಕೊಳ್ಳ್ರಿ ಮತ್ತು ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲ ಚಟುವಟಿಕೆಯನ್ನು ಪೂರ್ತಿಯಾಗಿ ಮಾಡಿರಿ ಮತ್ತು ಇವತ್ತಿನ ಹೋಮ್ವರ್ಕ್ ಏನಪ್ಪಾ ಅಂತಂದರೆ ಇಲ್ಲಿದೆ ನೋಡ್ರಿ ಬಾಣದ ಗುರುತಿನ ಸಹಾಯದಿಂದ ಅಕ್ಷರಗಳನ್ನು ಬರೆಯಿರಿ ಇದು ಬರೀ ಮೂರು ಸಾಲಿನ ಅಕ್ಷರಗಳನ್ನು ಬರೀರಿ ಇದಷ್ಟೇ ಇವತ್ತಿನ ಹೋಮ್ವರ್ಕ್ ಎಲ್ಲರೂ ಹೋಮ್ವರ್ಕ್ ಮಾಡಿರಿ ಮತ್ತು ಸೆಂಡ್ ಮಾಡಿರಿ ಥ್ಯಾಂಕ್ ಯು